ಮಂಡ್ಯ ಹಾಲಿ ಸಂಸದ ಶಿವರಾಮೇಗೌಡ ಸುಮಲತಾ ಅಂಬರೀಶ್ ಅವರನ್ನ ಟೀಕಿಸುವ ಬರದಲ್ಲಿ ಅಂಬರೀಶ್ ಮತ್ತು ಕುಟುಂಬದ ಕುರಿತು ಲಘುವಾಗಿ ಮಾತನಾಡಿದ್ದಾರೆ. ಅಂಬರೀಶ್ ಅವರನ್ನ ರಾಜಕೀಯಕ್ಕೆ ಕರೆತಂದದ್ದು ನಾವೇ, ಆದರೆ ಮಂಡ್ಯ ಜನತೆಗೆ ಅಂಬರೀಶ್ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದಾರೆ. ಇಷ್ಟೇ ಅಲ್ಲ, ಸುಮಲತಾ ಅಂಬರೀಶ್ ಅವರ ಜಾತಿಯ ಕುರಿತು ಕೂಡ ಮಾತನಾಡಿ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಗೆದ್ದ ದಿವಸ ಗುಳ್ಳನಲ್ಲಿ ನಮಸ್ಕಾರ ಮಾಡಿದಂಗೆ ಮಾಡಿಕೊಂಡವ್ರೆ ಅಂತ ಹೇಳಿದ ಕೇಳಿ ಸತ್ಯ. ನಾನು ಅಂಬರೀಶ್ ಅವ್ರ ಬಗ್ಗೆ, ಇವನು ಶಿವರಾಮೇಗೌಡ ನಾಗಮಂಗಲದ ಗಂಡು, ಅವನು ಪಾರ್ಲಿಮೆಂಟ್ ಯೂನಿಯನ್ ಮಿನಿಸ್ಟರ್ ಆಗಿದ್ದಾಗ ಅವನ ವಿರುದ್ಧ ಬಿಜೆಪಿಗೆ ನಿಂತು ಅವನು ಸೋಲಿಸ್ತಾನೆ. ನಾನು ಜ್ಞಾಪಕ ಇಟ್ಕೊಳ್ಳಿ, ನಾವೇನು ಯಾರಿಗೂ ಕೇರ್ ಮಾಡೋದಿಲ್ಲ. ನಾನು ಅವತ್ತು ನಾಗಮಂಗಲದಲ್ಲಿ ನಿಂತು ಅತಿ ಹೆಚ್ಚು ಓಟ್ ತಗೊಳ್ತಾ ಇದ್ರೆ ಅವತ್ತು ಅಂಬರೀಶ್ ಅವ್ರು ಗೆಲ್ತಿದ್ರು. ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ, ನಾಗಮಂಗಲದಲ್ಲಿ ಗೆಜ್ಜೆ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಸೌಂಡ್ ಹೆಂಗ್ ಮಾಡ್ತೀವಿ, ನಿಮ್ಮೆಲ್ಲರನ್ನ ಗೆಟ್ಕೊಂಡು ಕುಡಿತೀವಿ ನೋಡ, ಅದ್ ಏನಾಗುತ್ತೆ, ಎಲ್ಲಿಗೆ ಏನ್ ನಿಲ್ಲುತ್ತೆ. ಅಂಬರೀಶನ್ನ ಇವತ್ ಹೇಳ್ತೀನಿ, ಇಲ್ಲಿರೋ ಯಾರು ಪುಟ್ರಾಜಣ್ಣವ್ರು ಹೇಳ್ತಿದ್ರು ನಾವು ಕರ್ಕೊಂಬಂದು ಅಂತ. ಫಸ್ಟ್ ರಾಜಕೀಯಕ್ಕೆ ದುಡ್ಡು ಕೊಟ್ಟು ಕರ್ಕೊಂಬಂದ, ನಾನೇ ನನ್ನ ಮನೆ ದುಡ್ಡನ್ನ ಮಡಗಿದ್ದ, ಪಣ ಕೊಟ್ಟಮೇಲೆ ಈಚೆ ಬಂದಿದ್ದು ಪುಣ್ಯಾತ್ಮ. ನಾನು ಒಂದ್ ನಿಮಿಷ, ಇಷ್ಟೆಲ್ಲ ಆದ್ಮೇಲೆ ನೀವು ಚಾಲೆಂಜ್, ನಾಯ್ಡು ಜನಾಂಗದವರು ಎಷ್ಟು ಜನನ ಮರಳು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಲೆಕ್ಕ ಹಾಕ್ಬಿಡಿ. ತೀರ್ಮಾನ ಆಗ್ಬಿಡ್ಲಿ ಇವತ್ತು, ನಾ ಇನ್ನು ಎಲೆಕ್ಷನ್ ಹದ್ದ ದಿವಸ ಆದ್ರೆ ಅವ್ರು ಗೌಡ್ರ ಮತ್ತು ಮಕ್ಳಿರ ಅಂತ. ಇಲ್ಲ ನಿಜ, ನಮ್ಮ ಅಂಬರೀಶ್ ಬಜ್ವ ಆದ್ಮೇಲೆ ಗೌಡ್ರ ಹೆಣ್ಣು ಮಗಳು ಅಂತ ತಿಳ್ಕೊಳ್ಳ. ನೀವು ರಾಜಕೀಯದಲ್ಲಿ ಇದ್ರಲ್ಲ ಅಂಬರೀಶ್, ಆಗ ಸೇವೆ ಮಾಡ್ಬೋದಾಗಿತ್ತಲ್ಲ. ನಿಮ್ಮಂತರ್ ಹೋದಾಗ ಬರ್ರಿ, ಎಲ್ಲ ಓಟ್ ಕೊಟ್ಟಿದ್ದಾರೆ, ಇವ್ರು ಕೆಲಸ ಮಾಡ್ಕೊಡಿ, ಯಾಕೆ ಇನ್ನು ಮನಗಿದ್ದೀರಿ, ಬರ್ರಿ ಇವ್ರನ್ನ ಲೆಟರ್ ಕೊಡ್ರಿ, ಫೋನ್ ಮಾಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದ್ ದಿವಸ ರಾಜಕೀಯ ಮಾಡಕ್ ಬರಲಿಲ್ಲ. ಹಾಲತ್ತ ಶರಣ್ ಆ ಕುಮಾರಸ್ವಾಮಿ ಮಾಡಿದ ತಪ್ಪಿಗೆ ಕುಮಾರಸ್ವಾಮಿ ಅಂಬರೀಶ್ ಅವರನ್ನ ರಾಜಕೀಯಕ್ಕೆ ತರಬೇಕಾದ್ರೆ ನಾವೇ ಕಾರಣ ತಂದೋ. ಏನ್ ಕೆಲಸ ಮಾಡಿಸ್ಕೊಂಡಿದೀವಿ ನಾಗಮಂಗಲ ತಾಲೂಕು ಮಂಡ್ಯದಲ್ಲಿ, ಮಂಡ್ಯ ಜಿಲ್ಲೆನಲ್ಲಿ ಏನಾದ್ರೂ ಒಂದ್ ಕೆಲ್ಸ, ಸಾಕ್ಷಿ ಗುಡ್ಡೆ ಬೇಕಲ್ಲ, ನೀವ್ ಮಾಡಿರ್ತಕ್ಕಂಥದ್ದು ಒಂದ್ ಕೆಲ್ಸ. ಅದು ಏನೋ ಆ ಪುಣ್ಯಾತ್ಮ ಹುಟ್ಟಿದ ಗಳಿಗೋ ಏನೋ, ದಾನ ಶಿವನಕರ್ಣ ಅದ್ ಯಾರ್ಯಾರಿಗೆ ದಾನ ಮಾಡಿದ್ದು, ನನ್ನ ಮಗಂದ ಒಬ್ರಿಗೂ ಗೊತ್ತಿಲ್ಲ. ದಾನ ಶಿವನಕರ್ಣ ಅಂತ ಹೆಸರನ್ನು ತಗೊಂಡ, ಸತ್ತ ಮೇಲೆ ಮಹಾರಾಜನಂಗೆ ಮೆರವಣಿಗೆ ಮುಖ್ಯಮಂತ್ರಿನ ತೆಗಲು ಕೊಟ್ಟು ಹೊತ್ಕೊಂಡು ಹೋಗುವಂತ ಕಾರ್ಯ ಬಂತು. ಆ ಕರ್ಮಕ್ಕೆ ಕುಮಾರಸ್ವಾಮಿ ಮಾಡಿದ ತಪ್ಪಿಗೆ ಆ ಜನ ಸೇರಿದ್ ನೋಡಿಬಿಟ್ಟು ಇವರೆಲ್ಲ ನನ್ನ ಅಭಿಮಾನಿಗಳು, ನಾನು ಬಿಡಕ್ ಹಾಕಲ್ಲ ಅಂತ ಹೇಳಿ ನಮ್ಮ ಸುಮಲತಕ್ಕ ಎಲ್ಲ ಬಿಡ್ಬಿಟ್ಟು ಇವತ್ತವರೆಗೂ ನನ್ನ ಮಕ್ಕಳು ನಾಗಮಂಗಲದವರು ಮಂಡ್ಯದವರು ಅವೆಲ್ಲ ಓದುವ ಆಚೆಗೆ ನೋಡ್ರಿ ಮೊದ್ಲ ಮೇಲೆ ಕೆಳಗೆ ಬರ್ತೀನಿ ಅಂತ ಕೆಳಗೆ ಕಿಳಿತಿದ್ದಕ್ಕ ಯಶು. ಇನ್ನೊಂದ್ ಕಡೆ ಅಂಬರೀಶ್ ಮಗ, ಅವನ ಪಾಪ ಕಣ್ಣೆ ಬಿಡ್ತಿರ್ಲಿಲ್ಲ, ಈಗ ಹೇ ನಾನು ಹೇ ನಮ್ಮ ಅಪ್ಪಂಗೆ ಅಂತ ಪಾಪ. ಒಂದ್ ಕಡೆ ಸುಮಕ್ಕ, ಇವತ್ತು ಫಿಲಂನವ್ರು ಅಂದ್ರೆ ನೋಡಕ್ ಚಂದ, ಅವ್ರನ್ನ ಫಿಲಂನಲ್ಲಿ ಮಾಡಿದಾಗ ಏ ಪುಗ್ಗಡ್ಡೆ ನೋಡ್ತೀರ ದುಡ್ಡು ಕೊಡಲ್ಲ ನೀವು, ಅವ್ರೇ ಪುಗ್ಗಡ್ಡೆ ತರಲ್ವಲ್ಲ. ಆದ್ರಿಂದ ದಯಮಾಡಿ ನಿಮ್ಗೆಲ್ಲರಿಗೂ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ, ಅವ್ರನ್ನ ಚಲನಚಿತ್ರಕ್ಕೆ ಮಾತ್ರ ಇಟ್ಕೊಳ್ಳೋಣ, ನೋಡಕ್ ಇಟ್ಕೊಳ್ಳೋಣ. ನಾಳೆಯಿಂದ ಈಗ ಮೇಲೆ ಹೆಂಗಸರು ಮಕ್ಕಳ ಏನಾಗಿದೆ ಅಂದ್ರೆ ಇಲ್ಲಿರೋದೇ ಅರ್ಧ ಜನ ಹೊಂಟೋಯ್ತೀನಿ.